ಶುಭೋದಯ. ಕಗ್ಗ 616. ಭುಕ್ತಿ ಪಥ ಮುಕ್ತಿ ಪಥ ಬೇರೆ ಬೇರೆಯವಲ್ಲ, ಯುಕ್ತದಿಂದೆರಡು ಅಂಚುಗಳೊಂದೇ ಪಥಕ್ಕೆ. ಸತ್ವಶೋಧನೆ ಲೋಕ ಸಂಸ್ಕಾರದಿಂ ನಿನಗೆ ಶಕ್ತಿ ಅಧ್ಯಾತ್ಮಕದು ಮಂಕುತಿಮ್ಮ. ಹೊಟ್ಟೆಪಾಡಿಗೆ ನಾವು ಮಾಡುವಂತಹ ಈ ಪ್ರಾಪಂಚಿಕ ಬದುಕು ಹಾಗೂ ಪಾರಮಾರ್ಥದ ಬದುಕು ಬೇರೆ ಬೇರೆ ಅಲ್ಲ, ಬೇರೆ ಬೇರೆಯಾಗಿ ಭಾಸವಾದರೂ ಅವೆರಡರ ಉದ್ದೇಶ ಅಂಚು ಒಂದೇ. ಉತ್ತಮವಾದ ಲೌಕಿಕ ಬದುಕಿನಿಂದಲೇ ಅಂತಃಸತ್ವ ಗೋಚರವಾಗಲು, ಸತ್ಯದ ಅರಿವು ಮೂಡಲು ಸಾಧ್ಯ. ಅಂತಹ ಲೌಕಿಕ ಬದುಕೆ ಅಧ್ಯಾತ್ಮ ಬದುಕಿಗೆ ಬುನಾದಿ, ಅದೇ ಅಧ್ಯಾತ್ಮ ಸಾಧನೆಗೆ ಶಕ್ತಿ. ನಮ್ಮ ಬದುಕಿನ ಹಾದಿಯಲ್ಲಿ ಪಾರಮಾರ್ಥದ ಗುರಿ ಇದ್ದರೆ ಲೌಕಿಕ ಹಾದಿ ಸುಗಮವಾಗಿರುತ್ತದೆ. ಬಾಳಿನ ಏಳು ಬೀಳುಗಳಲ್ಲಿ ವಿಶಾಲವಾದ ಊರ್ಧ್ವಮುಖವಾದ ಚಿಂತನೆ ಇದ್ದರೆ ಅವುಗಳ ತೀವ್ರತೆಯು ಕಡಿಮೆಯಾಗಿ ಅವುಗಳಿಂದ ಬಿಡಿಸಿಕೊಳ್ಳುವಂತಹ ಪ್ರಯತ್ನ ನಡೆಯುತ್ತದೆ. ಸಾಮಾನ್ಯರಿಗೆ ಸಹಜವಾಗಿರುವ ಈ ಲೌಕಿಕ ಆಧ್ಯಾತ್ಮದ ದಾರಿಯಲ್ಲಿರುವಂತಹ ಈ ಜಿಜ್ಞಾಸೆಗಳೇನಿದೆ ಅದನ್ನು ಡಿ ವಿ ಜಿ ಅವರು ಪರಿಹರಿಸ್ತಾ ಹೇಳ್ತಾರೆ. ಲೌಕಿಕ ಹಾಗೂ ಪಾರಮಾರ್ಥದ ಹಾದಿಯನ್ನು ಸಮನಾಗಿ ತೂಗಿಸಿಕೊಂಡು ಹೋಗುವುದರಲ್ಲೇ ಸತ್ಯದ ಅರಿವಾಗುತ್ತದೆ ಅಂತ. ಧನ್ಯವಾದಗಳು.